ಲೋ ವಿಜಯ್, ಕರೆಕ್ಟಾಗಿ 56 ಜನ ಪ್ರಸಾದ ಇದ್ದಾರ ಕಣ? ಅದು ಪ್ರಸಾದ್ ಅವ್ರ ಮನೆನಾ? ಮಧು ಇದಾರ? ಆ ಹೆಸರಿನವ್ರು ಯಾರಿಲ್ವೇ? ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ, ಸಾರಿ, ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ, ಸಾರಿ, ರಾಂಗ್ ನಂಬರ್. ಕರಿಯೋ ವಿಜಯ್, ಕರಿಯೋ ರಾಕೇಶ್ ಬಾಬು, ಲೈನ್ ಸಿಕ್ತಾವ್, ಬೇಗ ಬೇಗ ವಿಜಯ್ ಮಾರೋ 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 ಬೇಗ ಲೈನ್ ಸಿಕ್ಕಿದೆ ಮಾರೋ ಮಾರೋ ಬೇಗ. ಹಲೋ ಮಧು, ರಾಂಗ್ ನಂಬರ್. ಕತ್ತೆ ನಾಯಿ ಹಂದಿ ಮಡೆಯ ಊಟ ಹೇಳಿ ಫೋನ್ ನಿನಗೆ ಆಗಲ್ಲ. ರಾಂಗ್ ನಂಬರ್ ಅಂತ, ರಾಂಗ್ ನಂಬರ್ ತೋರಿಸ್ಬೇಡ ನಿನ್ ಮಗ. ಅವನಿಗೆ ಯಾಕೆ ಶಾಪ ಆಗ್ತೀರಾ? ಟೆಲಿಫೋನ್ ಅಲ್ಲಿ ಹೋಗಿ ಲವ್ ಮಾಡಕ್ಕಾಗತ್ತಾ? ಇಲ್ಲ, ಅವನೇ ಗುಟ್ಟಾಗಿ ಹೋಗಿ ಲವ್ ಮಾಡ್ತಾನೆ. ಹೌದು, ಅವ್ರು ಯಾರಂತ ನನ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹೇ ಹೇ ಸ್ಟಾಪ್ ಮಧು, ಹೇ ಮಧು, ಯಾಕಾಗ್ಬಿಡ್ತೀಯ? ನಿನಗ್ ಭಯ? ನನ್ ಕಂಡ್ರೆ ಭಯ? ನನ್ ಗ್ರೇಸ್, ಸ್ಟೈಲ್, ಚಾರ್ಮ್ ನೋಡಿ ನೀನು ಭಯ? ಎಲ್ಲಿ ನನ್ನ ಸೋತ್ಬಿಡ್ತೀಯೋ ಅಂತ. ಸರಿ ತಾನೆ? ಹಾಗಿದ್ರೆ ಇಲ್ಲ ಅಂತ ಪ್ರೂವ್ ಮಾಡು. ಹೇಗೆ? ನನ್ ಜೊತೆ ಕಾಫಿ ಬಾ. ನಮ್ಮನೆ ಹೇಗ್ ಕಂಡು ಹಿಡ್ದಿ? ಟೆಲಿಫೋನ್ ಡೈರೆಕ್ಟ್ರಿ. ಓ, ಆ ರಾಂಗ್ ನಂಬರ್ ನೀನೇನಾ? ಹೌದು, ನೀನ್ ಸಿಗೋವರೆಗೂ ಎಲ್ಲಾ ಪ್ರಸಾದ್ ಮನೆಗೂ ಫೋನ್ ಮಾಡಿದ್ವಿ. ಕಾಫಿ ಮಧು ಪ್ರಸಾದ್. ಏನಿದು ಬಯೋಕೆಮಿಸ್ಟ್ರಿ ಅಂದ್ರೆ? ನಿನಗೆ ಅರ್ಥ ಆಗೋದಿಲ್ಲ. ಬಾಟ್ಲ್ ಕದಿಯೋಕ್ಕೂ ಬಯೋಕೆಮಿಸ್ಟ್ರಿಗೂ ಬಹಳ ದೂರ. ದಟ್ ರಿಮೈಂಡ್ಸ್ ಮೀ, ನಿನ್ನ ಅಡ್ವೈಸ್ ನಾ ತಗೋತೀನಿ. ಕದಿಯೋದ್ನೆ ಫುಲ್ ಟೈಮ್. ಅದಕ್ಕೆ ಮೊದಲು ಬೋಣಿ ಭಾರಿ ವಿಷಯ. ಏನು ಗೊತ್ತಾ? ನೀ ಏನು ಅಂತ ಕೇಳಬೇಕಾಗಿತ್ತು. ತನ್ಕು ತರಿಲಾರ್ದೆ ಅವಳು ಏನು ಅಂದ, ಅವನು ನಿನ್ನ ಹೃದಯ ಅಂದ. ಅವಳಿಗೆ ಕೋಪ ಬಂತು, ಮೈ ಫುಡ್ ಅಂದ್ಲು. ಅದನ್ನು ಕೂಡ ಜೊತೆಗೆ ಅದು ಹೊತ್ತಿರೋದನ್ನು ಅಂದ. ಅವಳು ನಕ್ಲು, ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂದ್ಲು. ಥ್ಯಾಂಕ್ಸ್ ಫಾರ್ ದ ಕಾಫಿ. ಹೇ ಹೇ ಮಧು, ನಾನೇ ನೋಡೋಣ. ನಾಡಿದ್ದು ಮುಂದಿನ ವಾರ? ಹಾಗಿದ್ರೆ ಮತ್ತೆ ಯಾವತ್ತು? ಯಾವತ್ತು ಇಲ್ಲ. ಯಾಕೆ? ಬಿಕಾಸ್ ಯಾಕೆ? ನಾವು ನೋಡದೇ ಇದ್ರೆ? ನೋಡದೇ ಇದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಲಿಸನ್ ಟು ಮೀ, ಲಿಸನ್ ಟು ಮೀ ಎವ್ರಿಬಡಿ, ಪ್ಲೀಸ್ ಲಿಸನ್ ಟು ಮೀ. ಹಲೋ, ದಯವಿಟ್ಟು ಒಂದೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ದಯವಿಟ್ಟು ನಾನು ಮಾತು ಕೇಳ್ತೀರಾ ಎಲ್ರು? ನೋಡಿ, ಇವಳು ಇದ್ದಾಳಲ್ಲ, ಈ ಹುಡುಗಿ, ಇವಳು ನನಗೆ ಏನ್ ಮಾಡ್ತಿದ್ದಾಳೆ ಅಂತ ನೋಡಿ ಸ್ವಲ್ಪ. ಮೊದಲು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಈಗ ಮತ್ತೆ ನಾನು ನೋಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾಳೆ. ಹೇಳ್ಬಹುದಾ? For God's sake. ನಾಳೆ
So that, again she is telling no. ಇವಳಿಗೆ ಯಾರಾದ್ರೂ ಸ್ವಲ್ಪ ಹೇಳ್ತೀರಾ ನಾನು ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಇವಳು ನೋಡೋದು ನನಗೆ ಬಹಳ ಮುಖ್ಯ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Absolutely mad. ನಾನೀಗ ಹೋಗ್ಬೇಕು, ಬರ್ತೀನಿ.